ಲೋಕಸಮರದಲ್ಲಿ 4 ಅಸ್ತ್ರಗಳನ್ನು ಕಳೆದುಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ರಣಕಣದಲ್ಲಿ ಹಾಗಿದ್ರೆ ಏಕಾಂಗಿಯಾದ್ರ ಕಾಂಗ್ರೆಸ್ನ ಹಿರಿಯ ನಾಯಕ ಖರ್ಗೆ ಲೋಕಸಮರದಲ್ಲಿ 4 ಪ್ರಮುಖ ಅಸ್ತ್ರಗಳನ್ನು ಕಳೆದುಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹಾಗಿದ್ರೆ ರಣಕಣದಲ್ಲಿ ಏಕಾಂಗಿಯಾದ್ರ ಕಾಂಗ್ರೆಸ್ನ ಹಿರಿಯ ನಾಯಕ ಖರ್ಗೆ ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದ ನಾಯಕರೆಲ್ಲರೂ ಕೂಡ ಈಗ ಖರ್ಗೆಯಿಂದ ದೂರ ಹೀಗಾಗಿ ಏಕಾಂಗಿಯಾಗಿದ್ದಾರೆ ಹಾಗಿದ್ರೆ ರಣಕಣದಲ್ಲಿ ಖರ್ಗೆ ಪ್ರಮುಖ ಸಮುದಾಯಗಳ ನಾಯಕರನ್ನೇ ಕಳೆದುಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ 4 ಪ್ರಮುಖ ಅಸ್ತ್ರಗಳನ್ನು ಕಳೆದುಕೊಂಡಿದ್ದಾರೆ ಪ್ರಮುಖ ಸಮುದಾಯಗಳ ನಾಯಕರನ್ನ ಕಳೆದುಕೊಂಡಿದ್ದಾರೆ ಖರ್ಗೆಯನ್ನ ಬೆಂಬಲಿಸ್ತಾ ಇದ್ದಂತಹ ಬಾಬುರಾವ್ ಚಿಂಚನಸೂರ್ ಈಗ ಬಿಜೆಪಿಯಲ್ಲಿ ಚುನಾವಣೆಯಲ್ಲಿ ಬೆಂಬಲಿಸಿದ್ದ ಮಾಲಿಕಯ್ಯ ಗುತ್ತೇದಾರ್ ಕೂಡ ಬಿಜೆಪಿಯಲ್ಲಿ ಇನ್ನು ಮುಸ್ಲಿಂ ನಾಯಕರಾಗಿದ್ದಂತಹ ಕಮರುಲ್ ಇಸ್ಲಾಂ ಈಗ ಎಲ್ಲ ಪ್ರಮುಖ ಸಮುದಾಯಗಳ ನಾಯಕರನ್ನೇ ಖರ್ಗೆ ಕಳೆದುಕೊಂಡಿರುವಂಥದ್ದು ಮುಸ್ಲಿಂ ನಾಯಕರಾಗಿದ್ದಂತಹ ಕಮರುಲ್ ಇಸ್ಲಾಂ ಈಗ ಬದುಕಿಲ್ಲ ಬಂಜಾರ ಸಮುದಾಯದ ಉಮೇಶ್ ಜಾಧವ್ ಈಗ ಬಿಜೆಪಿಯತ್ತ ಮುಖ ಮಾಡಿರುವಂಥದ್ದು ಹೀಗಾಗಿ ಈಡಿಗ ಮುಸ್ಲಿಂ ಬಂಜಾರ ಮತ್ತು ಕೋಲಿ ಸಮಾಜದ ನಾಯಕರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯಿಂದ ದೂರ ಹಾಗಾಗಿ ರಣಕಣದಲ್ಲಿ ಆತಂಕದಲ್ಲಿದ್ದಾರೆ ಪ್ರಭಾವಿ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಏಕಾಂಗಿಯಾಗ್ಬಿಟ್ಟಿದ್ದಾರೆ ನಾಯಕರೆಲ್ಲ ದೂರವಾಗಲಿಕ್ಕೆ ಖರ್ಗೆಗೆ ಪುತ್ರ ವ್ಯಾಮೋಹವೇ ಕಾರಣ ಆಯ್ತಾ ಖರ್ಗೆ ಪುತ್ರ ವ್ಯಾಮೋಹವೇ ಈ ನಾಯಕರೆಲ್ಲರೂ ಕೂಡ ಅವರಿಂದ ದೂರ ಆಗ್ಲಿಕ್ಕೆ ಕಾರಣ ಆಯ್ತಾ ತಪ್ಪು ರಾಜಕೀಯ ನಿರ್ಧಾರಕ್ಕೆ ಬಲಿಯಾಗ್ತಿದ್ದಾರಾ ಮಲ್ಲಿಕಾರ್ಜುನ ಖರ್ಗೆ ಆತಂಕದಲ್ಲಿದ್ದಾರೆ ಪ್ರಭಾವಿ ಮುಖಂಡ ರಣಕಣದಲ್ಲಿ ಏಕಾಂಗಿಯಾಗಿದ್ದಾರೆ ಪ್ರಮುಖ 4 ಅಸ್ತ್ರಗಳನ್ನು ಕಳೆದುಕೊಂಡಿದ್ದಾರೆ ಪ್ರಮುಖ ಸಮುದಾಯದ ನಾಯಕರೆಲ್ಲರೂ ಕೂಡ ದೂರ ಆಗಿದ್ದಾರೆ ಹಾಗಿದ್ರೆ ನಾಯಕರೆಲ್ಲ ದೂರ ಆಗ್ಲಿಕ್ಕೆ ಕಾರಣ ಏನು ಖರ್ಗೆ ಪುತ್ರ ವ್ಯಾಮೋಹವೇ ಇದಕ್ಕೆಲ್ಲ ಕಾರಣ ಆಯ್ತಾ ತಪ್ಪು ರಾಜಕೀಯ ನಿರ್ಧಾರಕ್ಕೆ ಬಲಿಯಾಗ್ತಿದ್ದಾರಾ ಮಲ್ಲಿಕಾರ್ಜುನ ಖರ್ಗೆ ಲೋಕಸಮರ ಹತ್ತಿರ ಇರುವಾಗ 4 ಅಸ್ತ್ರಗಳನ್ನು ಕಳೆದುಕೊಂಡು ರಣಕಣದಲ್ಲಿ ಏಕಾಂಗಿಯಾದ್ರ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಮುಖ ಸಮುದಾಯಗಳ ನಾಯಕರು ಈಗ ಖರ್ಗೆಯಿಂದ ದೂರ ಆಗಿದ್ದಾರೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಖರ್ಗೆ ಪುತ್ರ ವ್ಯಾಮೋಹ ಇದಕ್ಕೆಲ್ಲ ಕಾರಣ ಆಗೋಯ್ತಾ ತಪ್ಪು ರಾಜಕೀಯ ನಿರ್ಧಾರಕ್ಕೆ ಬಲಿಯಾಗ್ತಿದ್ದಾರಾ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥದ್ದು ಯಾಕಂದ್ರೆ ಪ್ರಮುಖ ಸಮುದಾಯಗಳ ನಾಯಕರನ್ನ ಈಗ ಕಳೆದುಕೊಂಡಿದ್ದಾರೆ ಎಲ್ಲರೂ ಕೂಡ ದೂರವಾಗಿದ್ದಾರೆ ಈ ಕುರಿತು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಲಿಕ್ಕೆ ಬಾಬುರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಾಬುರಾವ್ ಅವರೇ ನಮಸ್ಕಾರ. ನಮಸ್ಕಾರ ಬಾಬುರಾವ್ ಅವರೇ, ಈಗ ಪ್ರಮುಖವಾಗಿ ಇರುವಂತದ್ದು ಈಗ ಬಿಜೆಪಿಯತ್ತ ಮುಖ ಮಾಡಿರುವಂತಹ ನಾಯಕರು, ಈಗ ಅವರು ಇನ್ನೇನಾದ್ರೂ ನಿಲ್ಲಿಸಿದ್ರೆ, ತಮಗೆ ಜಾಧವ್ ಅವರನ್ನ ನಿಲ್ಲಿಸಿದ್ರೆ ಒಪ್ತೀರಾ, ಅವರಿಗೆ ಬೆಂಬಲಿಸ್ತೀರಾ ಹೇಗೆ ಅಂತ? ನೋಡಿ ಮೇಡಮ್, ನಾನು ಬಿಜೆಪಿನಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯ ಉಪಾಧ್ಯಕ್ಷರಿಗೆ ಕೆಲಸ ಮಾಡ್ತಾ ಇದ್ದೀನಿ, ನಾ ಮಾಜಿ ಮಂತ್ರಿ ಇದ್ದೀನಿ. ಉಮೇಶ್ ಜಾಧವ್ ಅವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಗೋಸ್ ಟು ದಿ ಬೀದರ್ ಪಾರ್ಲಿಮೆಂಟ್. ಗುಲ್ಬರ್ಗಾ ಪಾರ್ಲಿಮೆಂಟ್ ನಲ್ಲಿ ಬರುವುದಿಲ್ಲ. ನಾನು ಹೇಳ್ತಕ್ಕಂಥದ್ದು, ನಾನು ಸೀನಿಯರ್ ಆಗಿದ್ದೀನಿ, ನಾನು ಪ್ರಬಲ ಆಕಾಂಕ್ಷಿ ಇದ್ದೀನಿ, ಎಂಎಲ್ಎ ಕೆಲಸ ಮಾಡಿದೀನಿ, ಮಂತ್ರಿಯಾಗಿ ಕೆಲಸ ಮಾಡಿದೀನಿ. ನನಗೆ ಟಿಕೆಟ್ ಕೊಡ್ತಕ್ಕಂಥ ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ ಬಿಟ್ಟೆ ಯಡಿಯೂರಪ್ಪ ನಂಬ್ಕೊಂಡೆ ನಾನು ಬಿಜೆಪಿ ಬಂದಿದ್ದು. ನಾನು ಕಾಂಗ್ರೆಸ್ ಬಿಟ್ಟು ಬಂದಿದ್ದು, ಅವರು ಕಾಂಗ್ರೆಸ್ ಬಿಟ್ಟು ಬರ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥ, ನಾವು ಪ್ರಬಲ ಆಕಾಂಕ್ಷಿ ನಾನಿದ್ದೀನಿ. ನಾಮದೇವ್ ಕರಾರಿಯತ್ ಇದ್ದಾರೆ, ಸುಭಾಷ್ ರಾಠೋಡ್ ಇದ್ದಾರೆ. 3 ಜನ ನಾವು ಇರುವಾಗ ಮತ್ತೊಬ್ಬರಿಗೆ ಕರೆಸಿ ಟಿಕೆಟ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ತಾವು ಒಪ್ಪಲ್ಲ ಇದನ್ನ? ನಾವು ಹೇಗೆ ಒಪ್ಪಲ್ಲ? ನಾವು ಕೆಲಸ ಮಾಡ್ತಾ ಇದ್ದೆವು, ಕಾಂಗ್ರೆಸ್ ಬೇಯ್ತಾ ಇದ್ದೆವು, ಕಾಂಗ್ರೆಸ್ ಜಗಳ ಆಡಿದ್ದೆವು. ಕಾಂಗ್ರೆಸ್ ಕೂಡ ಏನಪ್ಪಾ ಅಂದ್ರೆ ನಾವು ಪಕ್ಷ ಸರಿ ಇಲ್ಲದೆಳಿದೆವು, ನಾವು ಅಂಗಿ ಹರ್ಕೊಂಡಿದ್ದೆವು, ತಿರುಗಾಡಿದೆವು. ಇಷ್ಟೆಲ್ಲ ಇರುವಾಗ ಈಗ ನೀವು ಬೇರೆ ಪಕ್ಷ ನಮ್ಮಲ್ಲಿ ಯಾರು ಇಲ್ಲ ಅಂದ್ರೆ ಬೇರೆ ತಗೊಳ್ಳಿ ಇದ್ದಾಗ ನೀವು ಬೇರೆ ತಗೊಂಡ್ರೆ ತಪ್ಪಾಗ್ತದೆ. ನಮ್ಮ ವರ್ಕರ್ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ, ನಮ್ ವರ್ಕರ್ ವೋಟರ್ಸ್ ಇದಲ್ಲ ಅವ್ರ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ, ನಮ್ಮಲ್ಲಿ ಇಲ್ಲಪ್ಪ ಯಾರು ಭಾವನೆ ಬರ್ತಾ ಇದೆ. ಆದ್ರಿಂದ ಇದು ಬೇರೆ ಕೆಲಸ, ಇನ್ನು ಟಿಕೆಟ್ ಅನೌನ್ಸ್ ಮಾಡಿಲ್ಲ, ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಇದು ಆತಂಕ ಇದೆ ತಮಗೆ, ಜಾಧವ್ ಅವರಿಗೆ ಕೊಡಬಹುದು ಅಂತ ಆತಂಕ ಇದೆ. ಅದು ನಾನು ಹೇಳ್ತಕ್ಕಂಥದ್ದು. ಯಡಿಯೂರಪ್ಪ ಕೂಡ ಹೇಳಿದ್ದಾರೆ ಗುಲ್ಬರ್ಗ ಬಂದು ಸರ್ವೆ ಮಾಡಿ ನಿಮ್ಗೆ ಯಾರಿಗಾರ ಒಬ್ಬರಿಗೆ ಫೈನಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ, ಟಿಕೆಟ್ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೆ ಟಿಕೆಟ್ ಡಿಕ್ಲೇರ್ ಆಗಿಲ್ಲ. ನಾಳೆ ನಾಳೆ ನಮ್ಮ ದೇಶದ ಪ್ರಧಾನಮಂತ್ರಿ ಬಂದಾಗ ಸಡನ್ ಆಗಿ ಡೈಸ್ ಮೇಲೆ ಅನೌನ್ಸ್ ಮಾಡ್ತಾವಂತ ಒಂದು ಒಂದು ಹೂವಾಪಗಳು ಕೇಳಿ ಬರ್ತಾ ಇದೆ. ಇದು ಸರಿಯಾದ ಮಾತಲ್ಲ, ಇದು ಸಮಂಜಸವಾದಲ್ಲ. ನೀವು ನಾನು ರಾಜ್ಯ ಉಪಾಧ್ಯಕ್ಷ ಕೊಟ್ರೆ ಎಲ್ಲೋ ಬಹಳ ಕಷ್ಟ. ಎಲ್ಲಾ ಜಾತಿಗಳಿಗೆ ಒಂದು ಜಟ್ ಇದೆ, ರೈಟ್ ಇದೆ, ಸಮಾಡಿ ಇದೆ, ಸ್ಟೇಟ್ ಇದೆ, ಮೋದಿ ಇದೆ, ಕುರುಬ ಇದೆ. ಬಾಬುರ ಅವರೇ, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದಕ್ಕೆ. ಒಟ್ಟಾರೆ ಒಂದು ಕಡೆ ಖರ್ಗೆಗೆ ಮುಳುವಾಗಿದೆ, ಪ್ರಮುಖ ನಾಯಕರು ಅವರಿಂದ ದೂರವಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಬಾಬುರ ಅವರು ಕೂಡ ಸೆಟ್ ಆಗಿದ್ದಾರೆ, ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಅದಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತಿದ್ದಾರೆ.